ಈ ಭೂತ ಅಥವಾ ದೈವಗಳಲ್ಲಿ ಕೆಲವು ವರ್ಗಗಳುಂಟು ನಾವು ಕೆಟಗರಿ ಅಂತ ಹೇಳ್ತೇವೆ ಈಗ ಭೂತಗಳನ್ನು ವರ್ಗೀಕರಿಸಿದ್ದಾರೆ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಟುಕೊಂಡು ಈಗ ಪುರುಷ ಭೂತಗಳು ಹೆಣ್ಣು ಭೂತಗಳು ಅದು ಒಂದು ಬಗೆ ಅದರಲ್ಲಿ ಬಹಳ ಮುಖ್ಯವಾದ ವರ್ಗೀಕರಣ ಯಾವುದು ಅಂದರೆ ಒಂದು ಮನುಷ್ಯ ವರ್ಗದ ಭೂತಗಳು ಅಥವಾ ದೈವಗಳು ಮತ್ತೊಂದು ಪ್ರಾಣಿವರ್ಗದ ಭೂತಗಳು ಅಥವಾ ದೈವಗಳು ಮತ್ತೊಂದು ಈ ದಲಿತ ವರ್ಗದ ಅದರಲ್ಲಿಯೂ ಮನುಷ್ಯ ವರ್ಗವೇ ಆದರೆ ದಲಿತ ವರ್ಗದ ಭೂತಗಳು ಈ ಕಲ್ಕುಡ ಕಲ್ಲುರುಟಿ ಕೋಟದ ಭೂತ ದಲಿತ ವರ್ಗದ ಭೂತಗಳು ಮತ್ತೊಂದು ಪುರಾಣ ಲೋಕದ ಭೂತಗಳು ಅಂತ ಹೆಚ್ಚಾಗಿ ಈಗ ಲೆಕ್ಕೆ ಸಿರಿಯದೆಲ್ಲ ಪುರಾಣ ಇಳ್ಕೊಂಡು ಬಂದದ್ದು ಅಂತ ಅದರ ಉಗಮಗ ಬಗ್ಗೆ ನೋಡುವಾಗ ಅದರಲ್ಲಿ ಬಹಳ ಸ್ವಾರಸ್ಯದ ಒಂದು ಕತೆ ಬಹುಶಃ ತುಳುನಾಡಿನಲ್ಲಿ ಅದು ಪಂಜುರ್ಲಿ ಪಾಡ್ದಾನ ಪಂಜುರ್ಲಿ ಭೂತವು ಹಾಗೆ ಬಹಳ ಕಾರಣಿಕದ್ದು ಮತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಅನೇಕ ಕಡೆಗಳಲ್ಲಿ ಆರಾಧನೆ ಹೊಂದುವಂತಹ ಒಂದು ದೈವ ಅದು ಅಷ್ಟು ಕಾರಣಿಕ ದೈವಗಳಲ್ಲಿ ಕಾರಣಿಕ ದೈವ ಯಾವುದು ಅಂತ ಯಾರಾದರೂ ಕೇಳಿದರೆ ಪಂಜುರ್ಲಿಯನ್ನೇ ಹೇಳುವಂಥದ್ದು ಇದು ವರ್ಗದ ಒಂದು ಭೂತ ಅಂದರೆ ಪಂಜುರ್ಲಿ ಆ ಪದವೇ ನೋಡಿ ಅದನ್ನು ವಿದ್ವಾಂಸರು ಪಂಜಿದ ಕುರ್ಲೆ ಕುರ್ಲೆ ಅಂದರೆ ಮರಿ ಹಂದಿ ಮರಿ ಸೊ ಹಂದಿ ಮರಿಗಳು ಹುಟ್ಟುವುದು ಹಂದಿ ಮರಿಗಳು ಬೆಳೆಯುವುದು ಹಂದಿ ಮರಿ ಕೃಷಿ ಹಾಳು ಮಾಡುವುದು ಅದನ್ನು ಈಶ್ವರ ಅಂತ ಏನು ಅನ್ನುವ ಬೇಟೆಗಾರರನ್ನು ಕೊಲ್ಲುವುದು ಆಮೇಲೆ ಅವುಗಳು ಮತ್ತೆ ಒಂದು ದೈವತ್ವವನ್ನು ಪಡೆಯುವುದು ಇದು ಇಡೀ ಕತೆಯೇ ಒಂದು ಹಂದಿಗಳ ಸುತ್ತಮುತ್ತ ಇದೆ ನೋಡಿ ಅದರ ಕತೆ ನಾನು ಸ್ವಲ್ಪ ಹೇಳ್ತೇನೆ ಮತ್ತು ಅದನ್ನು ಸ್ವಲ್ಪ ಅದು ಸ್ವಾರಸ್ಯ ಉಂಟು ಆ ಕತೆ ಆ ಪಂಜುರ್ಲಿ ಪಾಡ್ದನ ಆರಂಭ ಆಗುವುದೇ ಸೃಷ್ಟಿಯ ಕಥೆಯಿಂದ ಅಂದರೆ ಈ ಭೂಲೋಕ ಸೃಷ್ಟಿಯಾಗ್ತದೆ ಅಂತ ಅದರ ವಿವರಗಳನ್ನು ಹೇಳುವುದಿಲ್ಲ ನಾನು ಭೂಲೋಕ ಸೃಷ್ಟಿಯಾಗ್ತದೆ ಅದು ಸಾಮಾನ್ಯ ನಾವು ಈ ಪಾಡ್ದನಗಳನ್ನು ತುಳುನಾಡಿನ ಪುರಾಣಗಳು ಅಂತ ಹೇಳ್ತೇವೆ ಈ ಪುರಾಣಗಳ ಲಕ್ಷಣ ಹೇಗೆ ಅದು ಅದು ಸೃಷ್ಟಿಯ ಕಥೆಯನ್ನು ಹೇಳ್ತದೆ ಅಲ್ಲಿ ಪವಾಡಗಳಿರ್ತವೆ ಕಾರಣಿಕದ ಸಂಗತಿಗಳು ಬರ್ತವೆ ಆಮೇಲೆ ಸ್ವರ್ಗ ನರಕ ಆ ಲೋಕ ಈ ಲೋಕ ಇವುಗಳ ಸಂಪರ್ಕ ಸಂಸರ್ಗ ಇರ್ತದೆ ಪುರಾಣಗಳದ್ದು ಅಂದರೆ ಪುರಾಣ ಅಂತ ಹೇಳುವಾಗಲೇ ಅದು ಕತೆ ಬಹಳ ಹಿಂದಿನದ್ದು ಅಂತ ಬಹಳ ಅದು ಕಾಲದ ಅಂತರ ಇರ್ತದೆ ಬಹುಶಃ ಪ ನಮ್ಮ ತುಳುನಾಡಿನ ಪಾಡ್ದನಗಳಲ್ಲಿ ಅತ್ಯಂತ ಪ್ರಾಚೀನವಾದ ಪಾರ್ಧನ ಪಂಜುರ್ಲಿ ಪಾಡ್ದವೇ ಆರಾಧನೆ ದೃಷ್ಟಿಯಿಂದಲೂ ಕೂಡ ಪಂಜುರ್ಲಿ ಪಾಡ್ದವೇ ಪ್ರಾಣಿಗಳ ಆರಾಧನೆ ಹೆಚ್ಚು ಪ್ರಾಚೀನವಾದದ್ದು ಮನುಷ್ಯರಿಗಿಂತಲೂ ಕೂಡ ಅದು ಅದನ್ನು ಮಾನವಶಾಸ್ತ್ರಜ್ಞರು ಕೂಡ ಅದನ್ನು ಅಧ್ಯಯನ ಮಾಡಿದ್ದಾರೆ ಹಾಗಾಗಿ ಈ ಪಾಠದಲ್ಲೇ ಮೊದಲು ಸೃಷ್ಟಿಯ ಒಂದು ವಿವರ ಬರ್ತದೆ ಈ ಒಂದು ಈ ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ಅದನ್ನು ಲೋಕದೃಷ್ಟಿ ಅಂತ ಕರೀತಾರೆ ಅಂದರೆ ಲೋಕದೃಷ್ಟಿ ಅಂತ ಹೇಳುವಾಗ ಎರಡು ಅರ್ಥ ಉಂಟು ಒಂದು ಈ ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳುವುದು ಒಂದು ಆಮೇಲೆ ಲೋಕದ ಒಳಗಿನ ಜೀವರಾಶಿಗಳು ಮತ್ತು ಅದರ ವಿದ್ಯಮಾನಗಳನ್ನು ವಿವರಿಸುವಂಥದ್ದು ಇದನ್ನು ಒಟ್ಟಾಗಿ ನಾವು ಲೋಕದೃಷ್ಟಿ ವರ್ಲ್ಡ್ ವ್ಯೂ ಅಂತ ಕರೀತಾರೆ ಪಂಜುರ್ಲಿ ಪಾಡ್ದನ ಈ ಲೋಕದೃಷ್ಟಿಯ ಅಧ್ಯಯನ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಒಂದು ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತದೆ ಅದು ಭಯಂಕರ ಪ್ರಚಂಡ ಮಳೆ ಬರ್ತದೆ ಮೋಡಗಳು ಗುಡುಗುಗಳು ಮಳೆ ಸುರಿದು ಒಂದು ಜಲಾವೃತದ ಒಂದು ವಿವರಣೆ ಬರ್ತದೆ ಎಲ್ಲ ನೀರೆಲ್ಲ ಕಡೆ ನೀರು ತುಂಬಿತ್ತು ಅಂತ ಆಮೇಲೆ ಜೀವರಾಶಿಯ ಬಗ್ಗೆ ಬರ್ತದೆ ಜೀವ ಅಂದರೆ ಸಸ್ಯಗಳು ಹುಟ್ಟಿಕೊಳ್ಳುವುದು ಬೇರೆ ಬೇರೆಯ ಜೀವರಾಶಿಗಳು ಕಾಣಿಸಿಕೊಳ್ಳುವುದು ಬರ್ತದೆ ಜಲರಾಶಿ ನೀರಿನ ರಾಶಿ ಆಮೇಲೆ ಜೀವರಾಶಿ ಆಮೇಲೆ ಘಟ್ಟದ ಪ್ರಸ್ತಾವ ಬರ್ತದೆ ನಾನು ಸ್ಥೂಲವಾಗಿ ಕತೆ ಹೇಳುವುದು ಘಟ್ಟದ ಮೇಲೆ ಹಂದಿ ಮರಿಗಳು ಒಂದು ಇರ್ತದೆ ಹಂದಿ ಒಂದು ಕುಟುಂಬ ಹಂದಿಯ ಒಂದು ಕುಟುಂಬ ಇರ್ತದೆ ಹಂದಿ ಅಲ್ಲಿ ಗಡಸು ತಿಂತ ಒಂದು ಸಂಸಾರ ಒಂದು ಕುಟುಂಬ ಇರ್ತದೆ ಒಂದು ದಿನಗಳು ಯೋಚನೆ ಮಾಡ್ತವೆ ನಾವು ತುಳುನಾಡಿಗೆ ಹೋಗುವ ಅಂತ ತುಳುನಾಡು ಬಾರಿ ಪೊರ್ಲು ಹರಿವಾಣದಾತು ಊರುಟು ಪಣವದಾತ ಪೊರ್ಲು ಅಂತೆಲ್ಲ ಮಾತು ಬರ್ತದೆ ತುಳುನಾಡಿಗೆ ಹೋಗಬೇಕು ಅಂತ ಹೇಳಿಕೊಂಡು ಈ ಹಂದಿ ಎರಡು ಒಂದು ಗಂಡು ಒಂದು ಹೆಣ್ಣು ತೀರ್ಮಾನ ಮಾಡ್ತೇವೆ ನಾವು ತುಳುನಾಡಿಗೆ ಪೋಯಿ ಅಂತ ಘಟ್ಟ ಇಳಿದು ಬರ್ತವೆ ಹಾಗೆ ಘಟ್ಟ ಇಳಿದು ಬರುವಾಗ ಸುಬ್ರಹ್ಮಣ್ಯಕ್ಕೆ ಕುಕ್ಕೆಗೆ ಬರ್ತವೆ ಕುಕ್ಕೆ ಅಂದರೆ ಕುಕ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತದೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದು ಅಲ್ಲಿ ಸ್ನಾನ ನದಿಯಲ್ಲಿ ಸ್ನಾನ ಎಲ್ಲ ಮಾಡ್ತವೆ ಮನುಷ್ಯರು ಮಾಡುವ ಹಾಗೆ ದೇವರ ಇದಕ್ಕೆ ಅಲ್ಲಿ ಬರ್ತವೆ ಆಗ ಏನಾಗ್ತದೆ ಅಂತಂದರೆ ಈ ಹಂದಿ ಮರಿಗಳಿಗೆ ಕುಕ್ಕೆಯ ಒಳಗಡೆ ಪ್ರವೇಶವನ್ನು ನಿರಾಕರಿಸಲಾಗ್ತದೆ ಈ ಒಳಗೆ ಬರಬಾರದು ಅಂತ ಅದು ಬ ಅದನ್ನು ಬರುವುದನ್ನು ತಡೆಯುವುದಕ್ಕೆ ಇವರು ಏನು ಮಾಡ್ತಾರೆ ಅಂತಂದರೆ ಕಲ್ಲಿನ ಕೋಟೆ ಕಬ್ಬಿಣದ ಕೋಟೆ ಉಕ್ಕಿನ ಕೋಟೆ ಎಲ್ಲ ಕಟ್ತಾರೆ ಆ ಎಲ್ಲ ಕೋಟೆಗಳನ್ನು ಮುರಿದು ಈ ಹಂದಿಗಳು ಬರ್ತವೆ ನೋಡಿ ಅವರ ಬಲ ನೋಡಿ ಹಾಗಾಗಿ ನೋಡಿ ಅದೊಂದು ಒಂದು ಬಗೆಯ ವಲಸೆ ಅದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅದು ವಲಸೆಯ ಪ್ರಶ್ನೆ ಅದು ಘಟ್ಟದಿಂದ ಇಳಿದು ನಾಡಿಗೆ ಬರುವ ಒಂದು ಕಥೆ ಅದು ಹಾಗೆ ಬರುವಾಗ ನಾಡಿನ ದೇವರು ಅದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತಾರೆ ಬರಬಾರದು ಆದರೆ ಆ ಅಡೆತಡೆಗಳನ್ನು ಮುರಿದು ಬರ್ತವೆ ಬಂದು ಆಗ ಕುಕ್ಕೆಯಲ್ಲಿ ಏನು ಅನುಮತಿ ಸಿಗುತ್ತದೆ ಅಂತಂದರೆ ನೀವು ಇರಬಹುದು ಅಂಗಣದಲ್ಲಿ ಹೆಕ್ಕಿಕೊಂಡು ಅಂಗಣದಲ್ಲಿ ಇದ್ದುಕೊಂಡು ಎಲ್ಲ ಇರಬಹುದು ಅಂತ ಅಲ್ಲಿ ಅಂಗಣದಲ್ಲಿ ಓಡಾಡುವುದಕ್ಕೊಂದು ಅನುಮತಿ ಸಿಗ್ತದೆ ಒಂದು ದಿನಲ್ಲಿ ಸುಬ್ರಹ್ಮಣ್ಯ ಕುಕ್ಕೆಯಲ್ಲಿ ಒಂದು ದೊಡ್ಡ ಭೋಜನ ಸಮಾರಾಧನೆಯನ್ನು ಏರ್ಪಡಿಸ್ತಾರೆ ಊಟ ಜನಗಳಿಗೆ ಎಷ್ಟೋ ಜನ ಸೇರ್ತಾರೆ ಎಲ್ಲರೂ ಬಂದು ಪಂಕ್ತಿಯಲ್ಲಿ ಕೂತುಕೊಳ್ತಾರೆ ಈ ಹಂದಿ ಮರಿಗಳು ಏನು ಮಾಡ್ತವೆ ಅವುಗಳು ಬಂದು ಜ ಎಡೆಯಲ್ಲಿ ಕೂತ್ಕೊಳ್ತವೆ ಊಟಕ್ಕೆ ಕೂತ್ಕೊಳ್ತೇವೆ ಎಷ್ಟು ಕುತೂಹಲ ನೋಡಿ ಊಟಕ್ಕೆ ಕೂತ್ಕೊಳ್ತೇವೆ ಆಗ ಅದನ್ನು ನೋಡ್ತಾರೆ ನೋಡಿ ಬಂದು ಈ ಹಂದಿ ಮರಿಗಳ ಸೊಕ್ಕು ನೋಡಿ ಅಂತ ಹೇಳಿಕೊಂಡು ಆ ಹಂದಿ ಮರಿಗಳನ್ನು ಎಡದ ಕೈ ಅದರ ಕಿವಿಯಲ್ಲಿ ಹಿಡ್ಕೊಂಡು ತೆಗೆದು ಹೊರಗೆ ಬಿಸಾಡ್ತಾರೆ ನೋಡಿ ವಲಸೆ ಬರುವಂಥದ್ದು ಅಲ್ಲಿ ಸಂಘರ್ಷ ಎದುರಾಗುವಂಥದ್ದು ಅಡೆತಡೆಗಳನ್ನು ಮುರಿದು ಒಳಗೆ ಬರುವುದು ಆಗ ಒಂದು ಬಗೆಯ ಸಂಧಾನದ ಮಾತುಕತೆ ಇರ್ಬೋದು ನೀವು ಇಲ್ಲಿ ಅಂತ ಹಾಗಿದ್ದರೂ ಕೂಡ ಸಹ ಪಂಕ್ತಿ ಇಲ್ಲ ಆಹಾರವನ್ನು ನಿರಾಕರಿಸಲಾಗುತ್ತದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಬನ್ನಿ ಆದರೆ ಒಟ್ಟಿಗೆ ಕೂತುಕೊಳ್ಳಲಿಕ್ಕೆಲ್ಲ ಒಟ್ಟಿಗೆ ಊಟ ಮಾಡುವ ಹಾಗಿಲ್ಲ ಅಂತ ಆಹಾರ ನಿರಾಕರಿಸಲಾಗ್ತದೆ ಆಮೇಲೆ ಕತೆ ಮುಂದಕ್ಕೆ ಹೋದ ಮೇಲೆ ಇವರೆಲ್ಲ ದೇವರ ಹತ್ತಿರ ಬಂದು ಒಂದು ಬೇಡಿಕೊಳ್ತವೆ ಈ ಹಂದಿ ಮರಿಗಳು ಏನು ಬೇಡಿಕೊಳ್ತವೆ ಅಂತಂದರೆ ನಾವು ಈವರೆಗೆ ಅಣ್ಣ ತಂಗಿಯರಾಗಿದ್ದೆವು ಅಣ್ಣ ತಂಗಿ ನನ್ನ ಇಂಕಲ ಖಂಡನೆ ಬಿಡಿದೆ ಗಂಡ ಹೆಂಡತಿಯರಾಗಿ ಸಂಸಾರ ಹೂಡಲು ಅನುಮತಿ ಕೊಡಬೇಕು ಅಂತ ಈ ಕುಕ್ಕೆ ಸು ಸುಬ್ರಾಯ ದೇವರಲ್ಲಿ ಬೇಡಿಕೊಳ್ತಾರೆ ಎಲ್ಲ ಎಲ್ಲರಿಗೂ ನೀವು ಸಂತಾನದ ವರವನ್ನು ಕೊಡ್ತೀರಿ ನಮಗೊಂದು ಸಂತಾನದ ವರವನ್ನು ಕೊಡಿ ಅಂತ ಇದು ನೋಡಿ ಒಂದು ಕುಟುಂಬ ಸಂತಾನದ ಆಶಯ ಆ ಪಾಡ್ದನದಲ್ಲಿರುವಂಥದ್ದು ಅದು ಬೇರೆ ಬೇರೆ ದೃಷ್ಟಿಕೋನ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ ಮಾಡಬಹುದು ಅದನ್ನು ನಾನೊಂದು ವಿಸ್ತಾರವಾದ ಲೇಖನ ಇತ್ತೀಚೆಗೆ ಬರೆದಿ ಸುಮಾರು ಐವತ್ತು ಪುಟಗಳ ಅರುವತ್ತು ಪುಟಗಳ ವ್ಯಾಪ್ತಿ ಇದೆ ಈ ಈ ಪಾಡ್ದನಗಳ ಒಂದು ಸಾಂಸ್ಕೃತಿಕ ಅಧ್ಯಯನ ಅದರ ವಿವೇಚನೆ ಅಂತ ವಲಸೆ ಸಂಘರ್ಷ ಸಂಧಾನ ಆಹಾರ ನಿರಾಕರಣೆ ಕೊನೆಗೆ ಸಂತಾನದ ಪ್ರಶ್ನೆಯನ್ನು ಕೇಳ್ತೇವೆ ಆಯಿತು ಅಂತ ಹೇಳಿ ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ ಅವರು ಗಂಡ ಹೆಂಡತಿಯರಾಗ್ತಾರೆ ಅಲ್ಲಿವರೆಗೆ ನೋಡಿ ಅದು ಪ್ರಾಣಿ ಲೋಕದ ಕತೆ ಅದು ಅವು ಉಂದು ಅವು ಉಂದು ಅಂತ ಬರ್ತದೆ ಗಂಡ ಹೆಂಡತಿಯರಾದ ಮೇಲೆ ಆಯೇ ಎಂಬಾಳು ಅಂತ ಬರ್ತದೆ ಅವಳು ಅವನು ಅಂತ ಬರ್ತದೆ ಅಂದರೆ ಕತೆ ಇಲ್ಲಿಗೆ ಪ್ರಾಣಿ ಲೋಕದಿಂದ ಇಲ್ಲಿಗೆ ವರ್ಗವಾಯಿತು ಮನುಷ್ಯ ಲೋಕಕ್ಕೆ ವರ್ಗ ಆಯ್ತದು ಅವನು ಇವನು ಹಾಗೇನಾಯ್ತು ಈಗ ಜನಗಳ ಒಂದು ನಮ್ಮ ಮನುಷ್ಯರ ಒಂದು ಕುಟುಂಬದ ಹಾಗೆಯೇ ಆಯಿತು ಅವರು ಗಂಡ ಹೆಂಡತಿರಾಗ್ತಾರೆ ಕಣ್ಣರಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟುತ್ತವೆ ಆ ಜೀವನದಲ್ಲಿ ಅವುಗಳು ಮಹಾಮಾರಿ ಉಪದ್ರ ಬಿದೆ ಅಂತ ಒಂದು ಪದ ಬರ್ತದೆ ತುಳುವಲ್ಲಿ ಅಂದರೆ ಅದು ಅಣ್ಣ ತಂಗಿ ಅಂದರೆ ಅಣ್ಣ ತಂಗಿಯ ಮದುವೆಗೆ ನಿಷೇಧ ಉಂಟು ಅಣ್ಣ ತಂಗಿ ಮದುವೆ ಆಗಬಾರದು ಬಹುಶಃ ಈ ಪಾಠನದಲ್ಲಿ ಇಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ತಿಕೊಳ್ಳಲಾಗಿದೆ ಒಂದು ಕಾಲಕ್ಕೆ ಇಲ್ಲ ಮೂಲ ನಿವಾಸಿಗಳಲ್ಲಿ ಇದ್ದಿರಬಹುದಾದ ಅಣ್ಣ ತಂಗಿ ಮದುವೆಯನ್ನು ನಿಷೇಧಿಸುವ ಉದ್ದೇಶವನ್ನು ಕೂಡ ಆ ಪಾಡ್ದನದ ರಚನೆಕಾರ ಹೊಂದಿರಬೇಕು ಅದು ಇದೆಲ್ಲ ಆಶಯಗಳು ಒಂದೇ ಕಾಲಕ್ಕೆ ಬಂತು ಅಂತ ಹೇಳಲಿಕ್ಕಾಗೋದಿಲ್ಲ ಬೇರೆ ಬೇರೆ ಕಾಲಕ್ಕೆ ಬಂದಿರಬೇಕದು ಸೊ ಅಣ್ಣ ತಂಗಿಯ ಅಣ್ಣ ತಂಗಿ ಮದುವೆ ಆದರೆ ಅಣ್ಣ ತಂಗಿ ಗಂಡ ಹೆಂಡತಿಯರಾಗಿ ಮಕ್ಕಳು ಹುಟ್ಟಿದರೆ ಅದು ಅನಿಷ್ಟದ ಬೀದೆ ಅಂತ ಆಗ್ತಾ ನೋಡಿ ಆಯಿತಾ ಹಾಗೆ ಹುಟ್ಟಿದ ಮರಿಗಳು ಅವುಗಳೇನು ಮಾಡ್ತವೆ ಅಂತಂದರೆ ಒಂದು ಈಶ್ವರ ಅಂತ ಬರ್ತಾನೆ ಈಶ್ವರ ಯಾಕಂದರೆ ಈಶ್ವರ ಅಥವಾ ಈಶ್ವರವ ರೈತ ಈ ಈಶ್ವರ ದೇವರ ತೋಟಕ್ಕೆ ಬಂದು ಅಂದರೆ ಉದ್ಯಾನಕ್ಕೆ ಬಂದು ಎಲ್ಲ ಹಾಳು ಮಾಡಿ ಹಾಕ್ತವೆ ಅನಿಷ್ಟದ ಬಿದೆಯಾದ ಕಾರಣ ಓಳು ಆಗ ಈಶ್ವರ ಎಂತ ಮಾಡ್ತಾನೆ ಬೇಟೆಯಾಡ್ತಾನೆ ಈಶ್ವರ ಬೇಟೆಯಾಡಲಿಕ್ಕೆ ಹೋಗ್ತಾನೆ ಬೇಟೆಯಾಡಿ ಈ ಕೆಲವು ಮರಿಗಳನ್ನು ಹಂದಿಗಳನ್ನು ಕೊಲ್ತಾನೆ ತಂದು ಅದನ್ನು ಕೊಲ್ತಾನೆ ಒಂದು ಮರಿ ಅಷ್ಟೊತ್ತಿಗೆ ಪಾರ್ವತಿ ಹೋಗ್ತಾಳೆ ಅವನ ಹೆಂಡತಿ ಕೂಡ ನೋಡಿ ಒಂದು ಮರಿ ಉಳ್ಕೊಳ್ತದೆ ಅದನ್ನು ಒಂದು ಮರಿಯನ್ನು ತಕ್ಕೊಂಡು ಇಲ್ಲಿಗೆ ಬರ್ತಾಳೆ ಈ ಪಾರ್ವತನ ಅರಮನೆಗೆ ತೆಕ್ಕೊಂಡು ಬರ್ತಾಳೆ ಉಳಿದ ಕೆಲವು ಓಡಿದ್ದಾವೆ ಕೆಲವು ಗುಡ್ಡ ಹತ್ತಿ ಓಡಿದ್ದಾವೆ ಕೆಲವು ಸತ್ತಿದ್ದಾವೆ ಬೇಟೆ ಅಲ್ವಾ ಎಲ್ಲ ಆಗಿದೆ ಎಲ್ಲ ಪ್ರಾಣಿಗಳ ಬೇಟೆಯಾಡಿದ್ದಾನೆ ಕೆಲವು ತಪ್ಪಿಸಿಕೊಂಡಿದ್ದಾವೆ ಕೆಲವು ಸತ್ತಿದ್ದಾವೆ ಒಂದು ಮರಿಯನ್ನು ಸಣ್ಣ ಹಿಡುಕೊಂಡು ಪಾರ್ವತಿ ಮನೆಗೆ ಬಂದು ಸಾಕ್ತಾಳೆ ನೋಡಿ ಪ್ರಾಣಿ ಮತ್ತು ಮನುಷ್ಯ ವರ್ಗದ ಸಂಪರ್ಕ ನೋಡಿ ಹೇಗೆ ಅಂತ ಹಂದಿ ಮರಿಯನ್ನು ಕಾಡಿನ ಹಂದಿ ಮರಿಯನ್ನು ಮನೆಗೆ ತಂದವಳು ಸಾಕುತ್ತಾಳೆ ನಮ್ಮಲ್ಲಿ ಇವತ್ತು ಕಾಡಿನ ಹಂದಿ ಬೇರೆ ಉಂಟು ಮನೆಯಲ್ಲಿ ಹಂದಿಗಳನ್ನು ಸಾಕುವ ಒಂದು ಒಂದು ಮಾ ಪ್ರಶ್ನೆಯು ಬರ್ತದೆ ಸಂಶಯೂ ಬರ್ತದೆ ಆ ಮರಿಯನ್ನು ತನ್ನ ಮಗುವಿನ ಹಾಗೆ ಸಾಕ್ತಾಳೆ ಅವಳು ಮಗುವನ್ನು ಎದೆ ಹಾಲು ಕೊಟ್ಟು ಸಾಕಿದ ಹಾಗೆ ಅದಕ್ಕೆ ಬಟ್ಟಲ್ನಲ್ಲಿ ಹಾಲು ಅನ್ನ ಎಲ್ಲ ಕೊಟ್ಟು ಸಾಕ್ತಾಳೆ ಅದು ಬಹಳ ಕುಬ್ಬಿ ಬೆಳೀತದೆ ಈಶ್ವರ ದಿವಸ ಒಂದು ಯಾವುದೋ ಒಂದು ರಾಜ ಪಂಚಾಯತಿಗೆ ಹೋಗುವಾಗ ಅವರೇನು ಮಾಡ್ತಾನೆ ಅದನ್ನು ಸಂಕೋಲೆಯಲ್ಲಿ ಕಟ್ಟಿ ಗೂಡೊಳಗೆ ಹಾಕಿ ಇಟ್ಟು ಅಥವಾ ಸಂಕೋಲೆಯಲ್ಲಿ ಕಟ್ಟಿ ಹಾಕಿ ಹೋಗ್ತಾನೆ ಈ ಹಂದಿ ಮರಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಕೊಬ್ಬಿದ ಹಂದಿ ಮರಿ ನಾನು ಯಾಕೆ ಕಟ್ಟಿ ಹಾಕಿದ್ದು ಅಂತ ಹೇಳಿಕೊಂಡು ಕಟ್ಟಿ ಹಾಕಿದ ಸಂಕೋಲೆಯನ್ನು ಮುರಿದು ಗೂಡನ್ನೆಲ್ಲ ಮುರಿದು ಹೊರಗೆ ಬಂದು ರಾಪ ರಂಪಟ ಮಾಡ್ತದೆ ನುಗ್ಗಿ ಈಶ್ವರ ಬಂದು ಅದನ್ನು ಕೊಲ್ತಾನೆ ಕೊಂದೇ ಬಿಡ್ತಾನೆ ಪಾರ್ವತಿ ಅಳ್ತಾಳೆ ಅಳ್ತಾಳೆ ಅಂದರೆ ತಾನು ಸಾಕಿದ ಮಗುವನ್ನು ಕಳ್ಕೊಂಡ ಹಾಗೆ ತಾಯ್ತನದ ಪ್ರೀತಿ ತಾಯ್ತನದ ಹಂಬಲ ಮತ್ತು ಮಗುವನ್ನು ಕಳ್ಕೊಳ್ಳೋ ದುಃಖದಲ್ಲಿ ಅವಳು ಅಳುತ್ತಾಳೆ ಇಲ್ಲ ಇದಕ್ಕೆ ಬದುಕಿಸಿ ಕೊಡಬೇಕು ಅಂತ ಹೇಳ್ತಾಳೆ ಆಮೇಲೆ ಈಶ್ವರ ಆ ಮಗುವ ಅದನ್ನು ಹಂದಿಯನ್ನು ಬದುಕಿಸಿ ಒಂದು ಕೆಲಸ ಮಾಡು ನೀನು ಇಲ್ಲಿವರೆಗೆ ಹಂದಿಯಾಗಿದ್ದೆ ಇನ್ನು ಮುಂದೆ ಪಂಜುರ್ಲಿಭೂತವಾಗಿ ನೀನು ಭೂಲೋಕಕ್ಕೆ ಹೋಗು ಅಥವಾ ತುಳುನಾಡಿಗೆ ಹೋಗು ಅಲ್ಲಿ ನಿನ್ನ ಕಾರಣಿಕವನ್ನು ತೋರಿಸಿ ಎಲ್ಲ ಕಡೆಗೆ ಹೋಗಿ ನೀನು ಪ್ರಸಿದ್ಧಿಯಾಗು ಅಂತ ಹರಸ್ತ ಇದು ಪಂಜುರ್ಲಿ ಪಾಡ್ತನದ ಸ್ಥೂಲ ಇದರಲ್ಲಿ ತುಂಬ ಪಾಠಾಂತರಗಳುಂಟು ಕಥೆಯ ಬೇರೆ ಬೇರೆ ಮಗ್ಗುಲುಗಳುಂಟು ಎಳೆಗಳೆಲ್ಲ ಉಂಟು ಸ್ಥೂಲವಾಗಿ ಏನು ಅಂತಂದರೆ ಹಂದಿ ಮರಿಗಳನ್ನು ಅಥವಾ ಹಂದಿ ಮರಿಗಳು ಸತ್ತು ಸತ್ತು ಅಥವಾ ಕೊಂದ ಹಂದಿ ಮರಿಗಳು ದೈವತ್ವವನ್ನು ಪಡೆಯುವಂಥದ್ದು ಇಲ್ಲಿ ಈ ಈ ಪಾಡ್ದನವನ್ನು ಬೇರೆ ಬೇರೆ ನೆಲೆಗಳಿಂದ ವಿಶ್ಲೇಷಣೆ ಮಾಡಿದ್ದಾರೆ ಮುಖ್ಯವಾಗಿ ಬೇಸಾಯದ ಒಂದು ನೆಲೆಯಿಂದ ಮಾಡಿದ್ದಾರೆ ಒಂದು ಕಾಲಕ್ಕೆ ತುಳುನಾಡಿನಲ್ಲಿ ಈ ಕುಮೇರಿ ಬೇಸಾಯ ಎಲ್ಲ ಇತ್ತು ಗುಡ್ಡಗಾಡು ಇವರೆಲ್ಲ ಈ ಕುಮೇರಿ ಬೇಸಾಯವನ್ನು ಪ್ರಾಣಿಗಳು ಹಾಳಿ ಮಾಡ್ತಾಯಿದ್ದವು ಅಂಥ ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದೆಲ್ಲ ಇತ್ತು ಬರೋ ಈಶ್ವರ ಒಬ್ಬ ರೈತನ ಪ್ರತೀಕ ಅದು ಹಾಗಾಗಿ ಬೇಸಾಯದ ಪದ್ಧತಿ ಪ್ರಾಣಿಗಳ ಹಾವಳಿ ಬೇಟೆಯ ವೃತ್ತಿ ಈ ಅಂಶಗಳನ್ನು ಈ ಪಾಟ್ದನ ಹೇಳ್ತದೆ ಅಂತ ಒಂದು ಭಾಗ ಒಂದು ಒಂದು ವಿವೇಚನೆ ಅದು ಇನ್ನೊಂದು ವಿವೇಚನೆ ನಾನು ಆಗ ಹೇಳಿದ ಹಾಗೆ ಅಣ್ಣ ತಂಗಿಯರ ಮದುವೆಯನ್ನು ನಿಷೇಧಿಸಿ ಅಂದರೆ ಸಗೋತ್ರ ಮದುವೆಯನ್ನು ನಿಷೇಧಿಸಿ ಒಂದೇ ಆಗಬಾರ್ದು ಅಂದರೆ ನಿಮಗೆ ಬಳಿ ಅಂತ ನೋಡಿ ಬೇರೆ ಬೇರೆ ಬಳಿಯಲ್ಲಿ ಮದುವೆ ಆಗಬೇಕಿಲ್ಲ ಒಂದೇ ರಕ್ತ ಸಂಬಂಧದ ಇರುವವರ ನಡುವೆ ಮದುವೆ ಆಗಬಾರ್ದು ಇಂಥ ಒಂದು ನಿಷೇಧವನ್ನು ಹೇರುವುದಕ್ಕೆ ಈ ಈ ಪಂಜುರ್ಲಿ ಪಾಠದನ ಇದೆ ಅದು ಎರಡನೇ ಅಂಶ ಆಯಿತು ಮೂರನೇ ಅಂಶ ಇದು ಕೇವಲ ಹಂದಿಗಳ ಕತೆ ಅಲ್ಲ ಇದು ಇದರಲ್ಲಿ ಮನುಷ್ಯರ ಕತೆ ಉಂಟಿದು ಅಂದರೆ ಹಂದಿಗಳು ಆ ಕಥೆಯ ನಡಿಗೆಯನ್ನು ನೋಡಿದರೆ ಅದು ಬಹಳ ಸ್ಪಷ್ಟ ಆಗ್ತದೆ ಹಾಗಾಗಿ ಆರಂಭದಲ್ಲಿ ಪ್ರಾಣಿಗಳ ಕತೆ ಮತ್ತು ಮನುಷ್ಯರ ಕತೆ ಇದು ಪ್ರಾಣಿಗಳ ಮೂಲಕ ಮನುಷ್ಯರ ಕಥೆಯನ್ನು ಹೇಳ್ತದೆ ಅಂತ ಆಗ ಹೇಳಿದ ಹಾಗೆ ವಲ ಸೇರ್ಬೋದು ಸಂಘರ್ಷ ಸಮನ್ವಯ ಹೋರಾಟ ಅನ್ನದ ಪ್ರಶ್ನೆ ಪ್ರತ್ಯೇಕತೆ ಜಾತಿ ಪದ್ಧತಿ ಈಗ ಅನೇಕ ಅಂಶಗಳನ್ನು ಒಳಗೊಂಡಂತಹ ಒಂದು ಪಾಡ್ದನ ಇದು ಆ ದೃಷ್ಟಿಯಿಂದ ಪಂಜುರ್ಲಿ ಪಾಡ್ದನ ನನ್ನ ದೃಷ್ಟಿಯಲ್ಲಿ ಬಹಳ ಬಹುಮು ಬಹುಮುಖವಾಗಿ ನೋಡಬಹುದಾದ ವಿಶ್ಲೇಷಣೆ ಮಾಡಬಹುದಾದ ಒಂದು ಪಾಠದನ ಅದು ಅದಕ್ಕೆ ಅಂಥ ಶಕ್ತಿ ಉಂಟು ಅದಕ್ಕೆ ಅದು ಕೇವಲ ಒಂದು ಪ್ರಾಣಿಯ ಕತೆ ಪಂಜುರ್ಲಿಯ ಕಥೆ ಅಂತ ಹೇಳುವುದಲ್ಲ ಅದು ಅದರಲ್ಲಿ ಬಹುಶಃ ನನ್ನ ಸೃಷ್ಟಿಯ ಕಥೆ ಉಂಟು ಹೇಳಿದೆ ನೋಡಿ ಹಾಗಾಗಿ ಒಂದು ಅರ್ಥ ತುಳುನಾಡಿನ ಪುರಾಣ ಅಂತ ನಾವೇನಾದ್ರು ಹೇಳುವುದಾದರೆ ಆ ಪುರಾಣದ ಎಲ್ಲ ಲಕ್ಷಣಗಳನ್ನು ನೀವು ಪಂಜುರ್ಲಿ ಪಾಟ್ದನದಲ್ಲಿ ಕಾಣಬಹುದು ಆರಾಧನೆಗೆ ನೀವು ಬಂದರೆ ಅಲ್ಲಿ ಪಂಜುರ್ಲಿಯ ಆರಾಧನೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ ಮುಖ್ಯವಾಗಿ ಅಲ್ಲಿ ಬಳಕೆಯಾಗುವ ಮುಗ ಅದು ಹಂದಿರಲ ಮುಖವೇ ಅದು ಆಮೇಲೆ ಅವರು ದಾಡೆ ಅಂತ ಬಿಡಿಸ್ತಾರೆ ಯಾಕೆ ನೀವು ಅದನ್ನು ಎಂತೆಂಥ ಮುಖದಲ್ಲಿ ಏನು ಬಿಡಿಸ್ತೀರಿ ಅಂತ ಕೇಳಿದರೆ ಅವು ಚುಟ್ಟಿದು ದುಡಿ ದು ದಾಡೆ ಅಂತೆಲ್ಲ ಹೇಳ್ತಾರೆ ಅವರು ದುಡಿ ದಾಡೆ ಅಂದರೆ ಹಂದಿಯ ಮುಖದ ಭಾಗವೇ ಅದು ಅಲ್ವಾ ಹಾಗಾಗಿ ಹಂದಿಯ ಮುಖವರ್ಣಿಕೆಯನ್ನು ಹಾಕ್ತಾರೆ ಹಂದಿಯಾಗಿ ಮುರುಳಿಕೆ ಎಲ್ಲ ಉಂಟು ಮುರುಳೆ ಅಂತ ಹೇಳ್ತಾರೆ ನೆಲದಲ್ಲಿ ಬಿದ್ದು ಹ್ಞೂ ಹ್ಞೂ ಅಂತೇಳಿ ಮಾತನಾಡೋದಕ್ಕೆ ಅದು ದೈವ ಆಗುವುದಕ್ಕೆ ಮುಂಚೆ ಹಂದಿ ನೋಡಿ ಅದು ಹಾಗಾಗಿ ಹಂದಿಯ ಹಾಗೆ ಆ ಥರದ ಸ್ವರವನ್ನು ಹೊರಡಿಸುವಂಥದ್ದುಂಟು ಆಮೇಲೆ ದೈವತ್ವ ಕೇರಿದ ಮೇಲೆ ಅದು ಮಾತನಾಡೋದು ದೈವ ಅಂದರೆ ನಿಮ್ಮಲ್ಲಿ ಈ ಇದರಲ್ಲಿಯೂ ಕೂಡ ಗಗ್ಗರದೆಚ್ಚಿ ಮತ್ತು ನೇಮ ದೈವ ಅದು ಎರಡು ಭಾಗ ಉಂಟು ನೋಡಿ ಭೂತಾರಾಧನೆಯಲ್ಲಿ ಕೂಡ ಒಂದು ಗಗ್ಗರದಿಚ್ಚಿ ಗಗ್ಗರ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಭೂತ ಮಾತನಾಡುವುದಿಲ್ಲ ಅದು ಅದು ತನ್ನ ಕಾರಣಿಕವನ್ನು ಮಾತ್ರ ತೋರಿಸಿ ಹಟ್ಟಾಸ ಹಾರೋದು ಬೆಂಕಿ ಇಟ್ಟುಕೊಳ್ಳುವುದು ಬರೇ ಸಂಜ್ಞೆಗಳ ಮೂಲಕವೇ ಮಾತಾಡೋದು ಅದಿನ್ನು ಇರಲಿಲ್ಲ ಎರಡನೇ ಅಣಿಕಟ್ಟಿ ಮುಗ ಕಟ್ಟಿ ಆಗುವಾಗ ದೈವತ್ವ ಆಗೋದು ನೋಡಿ ಅದು ಆಗ ಭೂತತ್ವ ಬರುವುದು ಅದಕ್ಕೆ ಆಗದು ಮಾತನಾಡ್ತದೆ ಆಗದು ಮದಿಪು ಅಥವಾ ನುಡಿ ಕಟ್ಟುಕೊಡ್ತದೆ ಮೊದಲನೇ ಭಾಗದಲ್ಲಿ ಅದು ಯಾವುದಿಲ್ಲ ನೋಡಿ ಮೊದಲನೇ ಭಾಗದಲ್ಲಿ ಒಂದು ಉಗ್ರ ಸ್ವರೂಪದ ದೈವ ಬಂದಾಗ ಅದನ್ನು ಸ್ವಾಗತಿಸಿ ಅದನ್ನು ಸಂತೃಪ್ತಿಪಡಿಸಿ ನೆಲೆ ನಿಲ್ಲಿಸುವ ಭಾಗ ಅದು ಗಗರದ ಅದಕ್ಕೆ ನೇಮ ಕೊಡುವ ಭಾಗ ನೇಮದಲ್ಲಿ ಬರುವ ಉಂಟಲ್ಲ ಪಂಜಿಯಲ್ಲಿ ಅದು ದೈವತ್ವದ ಭಾಗ ಅದು ಆಗ ಅದು ಆಗ ಅದಕ್ಕೆ ನೀವು ಏನಾದರೂ ದೂರುಗಳನ್ನು ಕೊಡುವಂಥದ್ದು ವಿವಾದಗಳನ್ನು ಪರಿಹರಿಸುವ ಸಂದರ್ಭ ಬರುವುದು ಅದಕ್ಕೆ ಏನು ನಮ್ಮ ಸಂತೃಪ್ತಿಗಾಗಿ ಬೇರೆ ಬೇರೆ ಆಹಾರಗಳನ್ನು ಕೊಡುವಂಥದ್ದು ಹರಿಕೆಗಳನ್ನು ಕೊಡುವಂಥದ್ದು ಇದೆಲ್ಲ ಆಗ ಅದು ದೈವಕ್ಕೆ ಕೊಡುವುದು ಪಂಜ್ ಪಂಜಿಗೆ ಅಲ್ಲದು ಹಂದಿಗೆ ಅಲ್ಲ ಅದು ಹಂದಿ ದೈವತ್ವವನ್ನು ಅಂದರೆ ಅದಕ್ಕೆ ಎರಡು ನೆಲೆ ಉಂಟು ನೋಡಿ ಒಂದು ಲೌಕಿಕ ಮತ್ತೊಂದು ಅಲೌಕಿಕ ಅಥವಾ ಅಗೋಚರ ಅಂತ ಹೇಳ್ತೇವೆ ನಾವು ಲೌಕಿಕ ನೆಲೆಯ ಕಥೆ ಯಾವುದಂದ್ರೆ ಹಂದಿಯ ಕತೆ ಅಗೋಚರದ ನೆಲೆ ಅಂದರೆ ದೈವತ್ವದ ಕತೆ ಅದನ್ನು ನಾವು ಮಾಯ ಅಂತ ಹೇಳ್ತೇವೆ ಇದು ಜೋಗ ಜೋಗೋಡು ಬರ್ಪುನೆ ನೋಡಿ ಅದು ಮಾಯದಲ್ಲಿ ಇರುವುದದು ಅದೊಂದು ಬಹಳ ವಿಶಿಷ್ಟ ಅಂತಂದರೆ ಈ ದೈವಗಳೆಲ್ಲ ಅವುಗಳು ಅವುಗಳು ಇರ್ತವೆ ನೋಡಿ ಬರೇ ಪಂಜುರ್ಲಿ ಅಂತಲ್ಲ ಎಲ್ಲ ದೈವಗಳು ಕೂಡ ಅಗೋಚರವಾದ ಜಗತ್ತಲ್ಲಿ ಈಗ ಇರ್ತವೆ ಅಂತ ನಮಗೆ ಅವುಗಳು ಕಾಣುವುದಿಲ್ಲ ಆದರೆ ಅವುಗಳಿಗೆ ನಾವು ಕಾಣ್ತೇವೆ ನಮ್ಮನವರು ನೋಡ್ತಾ ಇರ್ತಾರೆ ಅಂತ ಕುಲೆಗಳು ಬೇರೆ ಭೂತ ದೈವಗಳು ಬೇರೆ ಕುಲೆಗಳು ಸತ್ತವರೆಲ್ಲ ಕುಲೆಗಳಾಗ್ತಾರೆ ಭೂತಗಳು ಹಾಗಲ್ಲ ಭೂತಗಳು ಅದರ ಕಲ್ಪನೆಯೇ ಬೇರೆ ಅದು ಅವರು ನೋಡಿ ಕೆಲವೊಮ್ಮೆ ಭೂತಗಳ ಸತ್ತವರ ಹೆಣಗಳು ಸಿಗುವುದಿಲ್ಲ ಅಥವಾ ಅವರು ಮಾಯಕದಲ್ಲಿ ಇದ್ದುಕೊಂಡೇ ಎಲ್ಲ ಸೇಡನ್ನು ತೀರಿಸ್ತಾರೆ ನೀವು ಕಲ್ಕೊಡ ಕಲ್ಲುಟಿ ನೋಡಿ ಮಾಯಕದಲ್ಲಿ ಅಂದರೆ ಅದೃಶ್ಯ ಜಗತ್ತಲ್ಲಿ ಇದ್ದುಕೊಂಡು ನಿಮಗೆ ಕಾಣುವುದಿಲ್ಲ ಆದರೆ ತಮ್ಮ ಸೇಡನ್ನು ತೀರಿಸಿಕೊಳ್ಳುವಂಥ ಅದ್ಭುತವಾದ ಕತೆ ಕೋಟಿ ಚೆಂದರಲ್ಲಿ ಕಲ್ಕುಡ ಕಲ್ಲುರುಟಿಯಲ್ಲಿ ಉಂಟು ಕಲ್ಕುಡಗಲ್ಲುರುಟಿಯ ಕತೆ ಅದು ಮನುಷ್ಯ ಸಂಘರ್ಷದ ಮನುಷ್ಯ ಹೋರಾಟದ ಕತೆ ಅದು ಅದರಲ್ಲಿ ಇರುವುದೇ ಹೋರಾಟದ ಒಂದು ಪ್ರತಿಭಟನೆಯ ಭಾಗ ಪಂಜುರ್ಲಿಯಲ್ಲಿ ಅಷ್ಟು ಪ್ರತಿಭಟನೆಗಿಂತ ಉಂಟು ಸ್ವಲ್ಪ ಆದರೆ ಅದು ಅದು ಅದರಲ್ಲಿ ಬೇರೆ ಅನೇಕ ಇತರ ಸಂಗತಿಗಳನ್ನು ಈಗ ಹೇಳಿದ ಹಾಗೆ ವಲಸೆಯ ಭಾಗ ಇದೆಲ್ಲ ಅದರಲ್ಲಿ ಬರ್ತದೆ ಕುಟುಂಬ ಪದ್ಧತಿಯ ಭಾಗ ಸಂತಾನದ ಪ್ರಶ್ನೆಗಳು ಎಲ್ಲ ಅದರಲ್ಲಿ ಬರ್ತವೆ ಕಲ್ಲು ರೊಟ್ಟಿಯಲ್ಲಿ ಪ್ರತಿಭಟನೆ ನೋಡಿ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುವ ಕಥೆ ಅದರಲ್ಲಿ ಬರುವಂಥದ್ದು ಮಾಯಕದಲ್ಲಿದ್ದುಕೊಂಡು ಸೇಡು ತೀರಿಸಿದ ಮೇಲೆ ಅವರಿಗೆ ಶರಣಾಗತರಾದ ಮೇಲೆ ಅವುಗಳ ನಿಮ್ಮ ನಂಬುತ್ತೇವೆ ಗುಡಿ ಕಟ್ಟುತ್ತೇವೆ ನೇಮ ಕೊಡ್ತೇವೆ ಅಂತ ಹೇಳಿದ ಮೇಲೆ ಅವರು ಕ ಬರುದು ನೋಡಿ ಒಂದು ಒಂದು ಒಂಥರದ ಸಮಾಧಾನವನ್ನು ಬರುವಂಥದ್ದು ಅಂದರೆ ಈ ಈ ಈ ಭೂತಗಳ ಪಾರ್ಧನಗಳು ಅವುಗಳ ಆರಾಧನೆಯ ನೆಲೆಯೆಲ್ಲ ನೋಡಿದರೆ ಇದು ತುಂಬ ಸಂಕೀರ್ಣವಾದ ತುಳುನಾಡಿನ ಸಮಾಜದ ಇತಿಹಾಸದ ಅನೇಕ ಮುಖಗಳನ್ನು ಗತ ಇತಿಹಾಸದ ಅನೇಕ ಮುಖಗಳನ್ನು ತೆರೆದಿಡ್ತೇವೆ ಅದು ಬರೀ ಒಂದು ಒಂದು ದಾಖಲೆ ಒಂದು ಕಲಾತ್ಮಕವಾದ ರೀತಿಯೆಲ್ಲಗಳನ್ನು ಕಟ್ಟಿಕೊಟ್ಟಿದ್ದಾರೆ ಒಂದು ಕಥೆಯ ರೂಪದಲ್ಲಿ ಒಂದು ಕಾವ್ಯದ ರೂಪದಲ್ಲಿ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಇತಿಹಾಸ ಉಂಟು ಪುರಾಣದ ಅಂಶಗಳುಂಟು ಎಲ್ಲ ಬೆಸೆದು ಒಂದು ಒಂದು ಸೊಗಸಾದ ಒಂದು ಸಾಹಿತ್ಯಿಕ ಪಠ್ಯವಾಗಿ ಕಟ್ಟಿಕೊಟ್ಟಿದ್ದಾರೆ ಅದನ್ನು ಸೂಕ್ಷ್ಮ ವಿವೇಚಿಸಬೇಕಾಗ್ತದೆ ನಾವು ಈ ಪಾಠದಗಳು ಹೇಗೆ ಬಳಕೆಯಾಗ್ತವೆ ಯಾವ ಭಾಗವನ್ನು ಹಾಡ್ತಾರೆ ಆ ಆ ಪಾಡ್ದನಕ್ಕೂ ಆರಾಧನೆಗೂ ಸಂಬಂಧ ಏನು ಈಗ ನೋಡಿ ನಾನು ಪಂಜುರ್ಲಿ ಕಥೆ ಹೇಳಿದೆ ಅಲ್ಲ ಈ ಕತೆ ಗೊತ್ತಿದ್ದರೆ ನಿಮಗೆ ಆರಾಧನೆ ಅನೇಕ ಅಂಶಗಳು ನಮಗೆ ಅರ್ಥ ಆಗ್ತದೆ ಈಗ ಪಂಜುರ್ಲಿ ಪಾಡ್ದನ ಗೊತ್ತಿರದೆ ಹೋದರೆ ಅದು ಎಂಥದ್ದು ಗೊತ್ತಾಗಲಿಲ್ಲ ಇಲ್ಲ ಎಂಥದ್ದು ಹಂದಿಯ ಒಂದು ಕುಣಿತ ಅಂತ ತಿಳ್ಕೊಂಡರು ಅದಷ್ಟಲ್ಲ ಅಂತ ಹಾಗಾಗಿ ಏ ಹ ಪಂಜುರ್ಲಿ ಆಗ್ಬೋದು ಕಲ್ಕುಡ ಕಲ್ಲು ಅಲ್ಲಿರುವ ಸಿಟ್ಟು ಅಲ್ಲಿರುವ ಅಸಹನೆ ಅಲ್ಲಿರುವ ಆಕ್ರೋಶ ಅದು ಪ್ರತಿಭಟನೆ ನೋಡಿ ಆ ರಂಗಭೂಮಿಯಲ್ಲಿ ಎದ್ದು ಕಾಣ್ತದೆ ಅದು ತಣ್ಣಗಿನ ಒಂದು ಕೋಲ್ಡ್ ಥಿಯೇಟ್ರಲ್ಲೂ ತಣ್ಣಗಿನ ಅಲ್ಲ ಅದು ಅದು ಉಗ್ರ ಸ್ವರೂಪದ ಒಂದು ರೌದ್ರ ಸ್ವರೂಪದ ಪ್ರತಿಭಟನೆಯ ಸಿಟ್ಟು ಅಸಹನೆ ನಮಗೆ ಅನ್ಯಾಯ ಆಗಿದೆ ಅಂತ ಕೇಳುವ ಅದನ್ನು ಪ್ರಶ್ನಿಸುವ ಮನೋಧರ್ಮದ್ದು ನೋಡಿ ಹಾಗಾಗಿ ನಮ್ಮ ತುಳುನಾಡಿನ ಇತಿಹಾಸವನ್ನು ಬರೆಯುವಾಗ ಅದರಲ್ಲಿಯೂ ಸಾಂಸ್ಕೃತಿಕ ಇತಿಹಾಸವನ್ನು ಬರೆಯುವಾಗ ಈ ಪಾಠದನಗಳು ಈ ಆರಾಧನೆಗಳು ಪ್ರಮುಖವಾದ ಆಕರ ಸಾಮಗ್ರಿಗಳಾಗ್ತವೆ ಸೋರ್ಸ್ ಮೆಟೀರಿಯಲ್ ಅಂತ ಹೇಳ್ತೇವೆ ಅಂದರೆ ನಾವು ಈಗ ದಿ ಅದರ್ ಹಿಸ್ಟ್ರಿ ಅಂತ ಹೇಳ್ತೇವೆ ಹಿಸ್ಟ್ರಿ ಫ್ರಮ್ ದ ಬಿಲೋ ಅಂತ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟೆಲ್ಲ ಉಂಟು ದಲಿತರ ಇತಿಹಾಸ ಮಹಿಳೆಯರ ಇತಿಹಾಸ ಅಂತೆಲ್ಲ ಹೇಳ್ತೇವೆ ನಾವು ಬಹುಶಃ ಈ ಒಂಥರ ಅಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳ ಅವಕಾಶ ವಂಚಿತ ಸಮುದಾಯಗಳ ಇತಿಹಾಸವನ್ನು ನಾವು ಆ ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಬರೆಯುವುದು ಅಂತಿದ್ದರೆ ಆಗ ಪಾರ್ಧನೆಗಳು ಭೂತಾರಾಧನೆ ಆಮೇಲೆ ಕುಣಿತಗಳು ಜನಪದ ಕಥೆಗಳು ಇವೆಲ್ಲ ಕೂಡ ಅದ್ಭುತವಾದ ಆಕಾರ ಸಾಮಗ್ರಿಗಳು ಇವು ಇವುಗಳ ಅಲಿಖಿತ ದಾಖಲೆಗಳು ಹೇಳ್ತೇವೆ ನಾವು ಇವುಗಳೆಲ್ಲ ಏನು ಮೌಖಿಕವಾದ ದಾಖಲೆಗಳು ಕಂಠಸ್ಥ ಪರಂಪರೆಯ ದಾಖಲೆಗಳು ಅಲ್ಲ ಲಿಖಿತ ದಾಖಲೆಗಳಲ್ಲ ಈಗ ಲಿಖಿತ ದಾಖಲೆಗಳ ಮೂಲಕ ಒಂದು ಇತಿಹಾಸವನ್ನು ಬರೆದಿದ್ದೇವೆ ನಾವು ಶಾಸನಗಳನ್ನು ಕಾವ್ಯಗಳನ್ನೆಲ್ಲ ಇಟ್ಟುಕೊಂಡು ಒಂದು ಇತಿಹಾಸ ಬರೆದಿದ್ದೇವೆ ಇದು ಹಾಗೆಲ್ಲ ಇದು ಜನರ ಇತಿಹಾಸ ಪೀಪಲ್ಸ್ ಹಿಸ್ಟ್ರಿ ಸೊ ಜನರ ಇತಿಹಾಸವನ್ನು ಬರೆಯುವ ಮಾಡಿದರೆ ಆಗ ಏನಾಗುತ್ತೆ ತುಳುನಾಡಿನ ಇತಿಹಾಸ ಸಮಗ್ರ ಆಗ್ತದೆ ಇದು ಒಂದಕ್ಕೊಂದು ವಿರೋಧ ಅಲ್ಲ ಇದು ಭಿನ್ನ ಅದು ಲಿಖಿತ ಇತಿಹಾಸ ರಾಜರ ಉಳ್ಳವರ ಮೇಲ್ವರ್ಗದವರ ದುಡಿಸಿದವರ ಇತಿಹಾಸ ಅಂತ ಇಟ್ಟುಕೊಂಡ್ರೆ ಇದು ದುಡಿಯುವವರ ಕಾರ್ಮಿಕರ ರೈತರ ಮಹಿಳೆಯರ ದಲಿತರ ಶೋಷಿತರ ಇತಿಹಾಸ ಇದು ಎರಡನ್ನು ಒಟ್ಟಿಗೆ ತಂದರೆ ತುಳುನಾಡಿನ ಸಮಗ್ರ ಇತಿಹಾಸ ನಮಗೆ ಸಿಗ್ತದೆ ಅದನ್ನು ನಾವು ಸಾಂಸ್ಕೃತಿಕ ಇತಿಹಾಸ ಅಂತ ಹೇಳುವುದು ಹಾಗಾಗಿ ಈಗ ರಾಜರು ಅದು ರಾಜರ ಇತಿಹಾಸ ಬೇಡ ಸುಳ್ಳು ಅಂತಲ್ಲ ಅದು ಒಂದು ಸತ್ಯವನ್ನು ಹೇಳ್ತದೆ ಇಲ್ಲೊಂದು ಮಾತು ಹೇಳ್ತೇನೆ ಇತಿಹಾಸದಲ್ಲಿ ಒಂದು ಸತ್ಯ ಅಲ್ಲ ಹಲವು ಸತ್ಯಗಳುಂಟು ಒಂದು ಸತ್ಯ ಅಲ್ಲ ಅದು ನಾವು ಒಂದು ಸತ್ಯಕ್ಕಾಗಿ ಹುಡುಕಬೇಕಲ್ಲ ಅಲ್ಲಿ ಹಲವು ಸತ್ಯಗಳುಂಟು ರಾಜರ ಇತಿಹಾಸವೂ ಕೆಲವು ಸತ್ಯಗಳನ್ನು ಹೇಳ್ತದೆ ದಾನ ಧರ್ಮ ಮಾಡಿದ್ದಾರೆ ದೇವಾಲಯ ಕಟ್ಟಿಸಿದ್ದಾರೆ ಅಂದರೆ ಸರಿಯೇ ಇದು ಕೆಲವು ಇತಿಹಾಸವನ್ನು ಹೇಳ್ತದೆ ಕಟ್ಟಿದವರು ಯಾರು ಅವರು ಎಷ್ಟು ಶೋಷಣೆಗೊಳಗಾಗಿದ್ದಾರೆ ಶಿಲ್ಪಿಗಳು ಕೈಕಾಲುಗಳನ್ನು ಕಳ್ಕೊಂಡ ಕಥೆ ಎಲ್ಲ ಸಿಗ್ತದೆ ನಮಗೆ ಇದು ಏನನ್ನು ಹೇಳ್ತದೆ ಅಂದರೆ ದುಡಿಯುವ ವರ್ಗದ ಇತಿಹಾಸವನ್ನು ಹೇಳ್ತದೆ ಇದು ಎರಡೂ ಇತಿಹಾಸವನ್ನು ಒಟ್ಟಿಗೆ ತಂದರೆ ತುಳುನಾಡಿನ ಒಂದು ಸಮಗ್ರ ಇತಿಹಾಸವನ್ನು ಕಟ್ಟಿಕೊಡುವುದಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಅಂಥ ಪ್ರಯತ್ನ ಆಗಬೇಕು ಈಗಲೇ ಎಲ್ಲ ಆಗಿದೆ ನಾವು ಜಾನಪದ ಅಧ್ಯಯನ ಮಾಡಿದವರೆಲ್ಲ ಜಾನಪದ ಸಾಮಗ್ರಿಗಳನ್ನು ಇಟ್ಟುಕೊಂಡು ಒಂದು ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಾರೆ ಕಟ್ಟಿಕೊಡ್ತಾ ಇದ್ದೇವೆ ನಾವು ಪಾರ್ಧನಗಳು ಏನು ಇತಿಹಾಸ ಹೇಳ್ತದೆ ಕವಿತೆಗಳು ಮಹಿಳೆಯರ ಇತಿಹಾಸವೇ ಕವಿತೆಗಳು ಹೆಣ್ಣು ಮಕ್ಕಳ ದುಡಿಯುವ ಹೆಣ್ಣು ಮಕ್ಕಳ ಹಾಡು ಪಾಡಿನ ಕಥೆ ಇದಲ್ವಾ ನೋವು ನೋವು ನೋವಿನ ಇದೆ ಅಲ್ವಾ ಕವಿತೆಗಳನ್ನು ತಗೊಂಡರೆ ನೀವು ಅದು ಇತಿಹಾಸವೇ ಅಂದರೆ ನಾವೇನು ಮಾಡಬೇಕು ಇತಿಹಾಸ ಅಂದರೆ ರಾಜರ ಇತಿಹಾಸ ಎನ್ನುವ ಗ್ರಹಿಕೆಯನ್ನು ಕಳಚಿಬಿಡಬೇಕು ಇತಿಹಾಸ ಅಂದರೆ ಅಲ್ಲಿ ರಾಜರು ಇರ್ತಾರೆ ಪ್ರಜೆಗಳು ಇರ್ತಾರೆ ದುಡಿಯೋರು ಇದ್ದಾರೆ ಮಹಿಳೆಯರು ಇದ್ದಾರೆ ಎಲ್ಲರೂ ಇದ್ದಾರೆ ಆ ಇತಿಹಾಸವನ್ನು ಮ ರಚಿಸಿದರೆ ಬರೆದರೆ ನಾವು ಅದು ಒಂದು ನಾಡಿನ ಸಮಗ್ರ ಇತಿಹಾಸ ಆಗ್ತದೆ ಹಾಗಾಗಿ ತುಳುನಾಡಿನ ಸಮಗ್ರ ಇತಿಹಾಸವನ್ನು ನೋಡಬೇಕಾದ್ರೆ ಅದನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಅಂಥ ಒಂದು ಕಥನವನ್ನು ಕಟ್ಟಬೇಕಾದರೆ ನೆರೇಟಿವ್ ಅಂದರೆ ಮೌಖಿಕ ಪರಂಪರೆಗಳನ್ನು ಬಳಸಿಕೊಂಡು ತುಳುನಾಡಿನ ಇತಿಹಾಸ ಕಥನವನ್ನು ಕಟ್ಟುವ ಕೆಲಸ ಆಗಬೇಕಾಗಿದೆ ಆ ಕ್ಷೇತ್ರದಲ್ಲಿ ದುಡಿಯುವುದಕ್ಕೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ